ಧನ್ಯವಾದಗಳು. ಅರ್ಥಪೂರ್ಣವಾದ ಪ್ರಾರ್ಥನೆಯೊಂದಿಗೆ ಈ ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮಕ್ಕೆ ವಿದ್ಯುಕ್ತವಾದ ಚಾಲನೆಯನ್ನು ಕೊಟ್ಟಿರುವಂತಹ ಕೆನರಾ ಸ್ಕೂಲ್ನ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಈಗ ವೇದಿಕೆ ಮೇಲೆ ನಡೆದಿರುವಂತಹ ಗಣ್ಯಾತಿ ಗಣ್ಯರನ್ನ ಸ್ವಾಗತಿಸಲಿಕ್ಕೆ ಬರ್ತಾ ಇದ್ದಾರೆ. ಸವಿ ಸವಿ ನೆನಪಿನ ಮೂಲಕ ಎಲ್ಲರ ಮನಸ್ಸನ್ನ ಗೆದ್ದಿರುವಂತಹ ಸುಂದರ ಯುವಕ ಬಾನುಲಿ ಉದ್ಘೋಷಕ ಆರ್ ಜೆ ಪ್ರಸನ್ನ ಜೋರಾಲು ಚಪ್ಪಾಳೆ. ಆರ್ ಜೆ ಪ್ರಸನ್ನ ಅವರು. ಥ್ಯಾಂಕ್ ಯು. ಧನ್ಯವಾದಗಳು ನಾಗರಾಜ್ ಹೇಗೆ ಮತ್ತೆ ಅವರಿಗೆ. ಗುಡ್ ಈವ್ನಿಂಗ್, ವಣಕಂ, ನಮಸ್ಕಾರ ಮಾತಿರಗಲ್ಲ ಸೌಮ್ಯಲು. ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ, ಅತಿಥಿ ದೇವೋ ಭವ ಅಂತ ಹೇಳಿದ ಹಾಗೆ ವಿಶ್ವಕ್ಕೆ ಸಂಸ್ಕೃತಿಯ ಪಾಠ ಹೇಳಿಕೊಟ್ಟ ದೇಶ ನಮ್ಮದು ಭರತ ಖಂಡದ ಪುಣ್ಯ ನೆಲ, ಪರಶುರಾಮ ಸೃಷ್ಟಿಯ ತುಳುನಾಡು. ತುಳುನಾಡಿನ ಇತಿಹಾಸದ ಮೊತ್ತ ಮೊದಲ ತುಳು ಫಿಲ್ಮ್ ಅವಾರ್ಡ್ಸ್ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಕರಾವಳಿ ಕರ್ನಾಟಕದ ಎಲ್ಲ ತುಳುನಾಡಿನ ಮಹಾಜನತೆಗೆ ಪ್ರೀತಿಪೂರ್ವಕವಾದ ಸ್ವಾಗತವನ್ನ ಮೊಟ್ಟ ಮೊದಲನೇದಾಗಿ ಕೋರಿಕೊಳ್ಳುತ್ತಾ ವೇದಿಕೆಯ ಮೇಲೆ ನಾವು ಗೌರವ ಉಪಸ್ಥಿತಿಯನ್ನ ಕಾಣ್ತಾ ಇದ್ದೇವೆ. ಹೊಸ ಇತಿಹಾಸದ ನಿರ್ಮಾಣದ ಕ್ಷಣಗಳಿಗೆ ಮುನ್ನುಡಿಯನ್ನ ಬರೆಯುವಂತಹ ಮಂಗಳೂರಿನ ಇತಿಹಾಸದ ಪುಟಗಳಲ್ಲಿ ಸುವರ್ಣಾಕ್ಷರಗಳಲ್ಲಿ ಬರೆಯುವಂತಹ ಕ್ಷಣಕ್ಕೆ ಮುನ್ನುಡಿ ಇಡ್ತಾ ವೇದಿಕೆಯ ಮೇಲೆ ಇವತ್ತು ಉದ್ಘಾಟಕರಾಗಿ ನಮ್ಮೊಂದಿಗೆ ಆಗಮಿಸಿರುವಂತಹ ಎಲ್ಲ ಗೌರವಾನ್ವಿತ ಗಣ್ಯರನ್ನ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಮೊದಲನೆಯದಾಗಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಜಿಲ್ಲಾಧಿಕಾರಿಗಳಾದಂತಹ ಸನ್ಮಾನ್ಯ ಶ್ರೀ ಎ ಬಿ ಇಬ್ರಾಹಿಂ ಅವರನ್ನ ನಿಮ್ಮೆಲ್ಲರ ಪರವಾಗಿ ಸೂಪರ್ಹಿಟ್ಸ್ 93.5 ವರ್ಲ್ಡ್ ಎಫ್ಎಂ ಪರವಾಗಿ ಆದರದ ಅಭಿಮಾನದ ಪ್ರೀತಿಯ ಸ್ವಾಗತ ಸುಸ್ವಾಗತ. ಪ್ರೀತಿಪೂರ್ವಕವಾಗಿ ಅವರಿಗೆ ಸೂಪರ್ಹಿಟ್ಸ್ 93.5 ವರ್ಲ್ಡ್ ಎಫ್ಎಂ ಪರವಾಗಿ ಸ್ವಾಗತಿಸ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ನಮ್ಮ ಜೊತೆಗೆ ಉಪಸ್ಥಿತಿಯನ್ನ ಕಾಣ್ತಾ ಇದ್ದೇವೆ. ಬಹುಶಃ ನಮ್ಮ ಈ ತುಳು ಫಿಲ್ಮ್ ಅವಾರ್ಡ್ಸ್ ಕಾರ್ಯಕ್ರಮಕ್ಕೆ ಸಾಕಷ್ಟು ಸಹಕಾರವನ್ನ ನೀಡುವವರು ನಮ್ಮ ಮಂಗಳೂರಿನ ಮೊದಲ ಪ್ರಜೆ ಅಂತ ಹೇಳಿದ್ರೆ ಮಂಗಳೂರಿನ ಮೇಯರ್ ಆದಂತಹ ಸನ್ಮಾನ್ಯ ಶ್ರೀ ಮಹಾಬಲ ಮಾರ್ಲ ಅವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ಆದರದಿಂದ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ವೇದಿಕೆ ಮೇಲೆ ಗೌರವಾನ್ವಿತರು ಉಪಸ್ಥಿತಿಯನ್ನು ಕಾಣ್ತಾ ಇದ್ದೇವೆ. ಯಾವುದೇ ಕಲಾವಿದರು ಕೂಡ ದೇವರನ್ನ ನಂಬುತ್ತಾರೆ, ಆರಾಧಿಸ್ತಾರೆ. ಅದೇ ರೀತಿಯಲ್ಲಿ ನಮ್ಮ ದಕ್ಷಿಣ ಭಾರತದ ಸುಪ್ರಸಿದ್ಧ ಸಂಗೀತ ನಿರ್ದೇಶಕರಾದಂತಹ ಇಳೆಯರಾಜ ಇರಬಹುದು, ದಕ್ಷಿಣದ ಗಾನಗಂಧರ್ವ ಕೆ ಜೆ ಯೇಸುದಾಸ್ ಇರಬಹುದು, ತಮ್ಮ ಜನ್ಮದಿನವನ್ನ ಆಚರಿಸಿಕೊಳ್ತಾರೆ ಅಂತ ಹೇಳಿದ್ರೆ ಅದು ಕೊಲ್ಲೂರಿನ ಕ್ಷೇತ್ರದಲ್ಲಿ ನಮ್ಮೆಲ್ಲರ ಆರಾಧ್ಯ ದೇವರಾದಂತಹ ಕೊಲ್ಲೂರು ಮೂಕಾಂಬಿಕೆಯ ಸನ್ನಿಧಾನದ ಆಡಳಿತ ಧರ್ಮದರ್ಶಿಗಳಾದಂತಹ ಸನ್ಮಾನ್ಯ ಶ್ರೀ ಕೃಷ್ಣ ಪ್ರಸಾದ್ ಅಜ್ಯಂತಾಯ ಅವರನ್ನ ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಾನು ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ನಮ್ಮ ಜಿಲ್ಲೆ, ನಮ್ಮ ರಾಜ್ಯ, ನಮ್ಮ ರಾಷ್ಟ್ರ ಕಂಡಂತಹ ಒಬ್ಬ ಸಿನಿಮಾ ರಂಗದ ಸುಪ್ರಸಿದ್ಧ ಹಿರಿಯ ವ್ಯಕ್ತಿಗಳು ಬಹುಶಃ ಪ್ರಕಾಶ್ ರೈನಂತಹ ದಿಗ್ಗಜರ ಜೊತೆಗೆ ಆತ್ಮೀಯ ಒಡನಾಟವನ್ನ ಹೊಂದಿರುವಂತಹ ನಮ್ಮೆಲ್ಲರ ಆತ್ಮೀಯರಾದಂತಹ ಶ್ರೀ ಸದಾನಂದ ಸುವರ್ಣ ಅವರನ್ನು ಕೂಡ ನಾನು ಆತ್ಮೀಯವಾಗಿ ವೇದಿಕೆಗೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಈ ಕಾರ್ಯಕ್ರಮದ ಹಿಂದಿನ ಶಕ್ತಿಯಾಗಿ ನಮ್ಮ ಬ್ಯಾಕ್ ಬೋನ್ ಆಗಿ ನಮ್ಮ ಜೊತೆಗಿದ್ದವರು, ಬಹುಶಃ ಕಳೆದ ಒಂದು ವರ್ಷದಿಂದ ನಾವು ತುಳು ಫಿಲ್ಮ್ ಅವಾರ್ಡ್ಸ್ ಅನ್ನ ಮೊಟ್ಟ ಮೊದಲನೇದಾಗಿ ನಡೆಸಬೇಕು ಅಂತ ನಾವು ಯೋಚನೆಯನ್ನ ಮಾಡಿದಾಗ ನಮ್ಮ ಸ್ಟ್ರೆಂತ್ ಅನ್ನ ಇನ್ನಷ್ಟು ಜಾಸ್ತಿ ಮಾಡಿದವರು, ನಮ್ಮ ಪ್ರತಿಯೊಂದು ಚಟುವಟಿಕೆಗಳ ಹಿಂದೆ ನಿಂತು ನಮಗೆ ಸಪೋರ್ಟ್ ಅನ್ನ ನೀಡಿದವರು, ನಮ್ಮ ಪವರ್ ಅನ್ನ ಇನ್ನಷ್ಟು ಜಾಸ್ತಿ ಮಾಡಿದವರು ರೆಫ್ಎಂ ತುಳು ಫಿಲ್ಮ್ ಅವಾರ್ಡ್ಸ್ ನ ಪವರ್ ಸ್ಪಾನ್ಸರ್ ಚಿಲಿ ಬಿಲ್ಲಿ ಫುಡ್ಸ್ ದುಬೈ ಇವರ ಮ್ಯಾನೇಜಿಂಗ್ ಡೈರೆಕ್ಟರ್ ಆದಂತಹ ಮಿಸ್ಟರ್ ಸತೀಶ್ ವೆಂಕಟರಮಣ ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ವೇದಿಕೆ ಮೇಲೆ ಉಪಸ್ಥಿತಿಯನ್ನು ನಾವು ಕಾಣ್ತಾ ಇದ್ದೇವೆ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ, ಬಹುಶಃ ನಾವೆಲ್ಲ ಮಳೆ ಇರಲಿ, ಬಿಸಿಲಿರಲಿ, ಚಳಿ ಇರಲಿ, ಆರಾಮಾಗಿ ಹ್ಯಾಪಿಯಾಗಿ ಮನೆಯಲ್ಲಿ ಇರ್ತೀವಿ, ನೆಮ್ಮದಿಯಿಂದ ಬದುಕ್ತೀವಿ ಅಂತ ಹೇಳಿದ್ರೆ ಅದಕ್ಕೆ ಮುಖ್ಯ ಕಾರಣ ಭಾರತದ ಪೊಲೀಸ್ ವ್ಯವಸ್ಥೆಯಲ್ಲೇ ದಕ್ಷ ಪ್ರಾಮಾಣಿಕ ಅಧಿಕಾರಿಗಳನ್ನು ಹೊಂದಿರುವಂತಹ ಕರ್ನಾಟಕ ಪೊಲೀಸ್ನ, ಅದರಲ್ಲೂ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ಅಧೀಕ್ಷಕರಾದಂತಹ ಡಾಕ್ಟರ್ ಶಾಣಪ್ಪ ಅವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ವೇದಿಕೆ ಮೇಲೆ ಉಪಸ್ಥಿತಿಯನ್ನು ನಾವೆಲ್ಲ ಕಾಣ್ತಾ ಇದ್ದೇವೆ. ನಮ್ಮ ಎಫ್ಎಂ ತುಳು ಫಿಲ್ಮ್ ಅವಾರ್ಡ್ಸ್ ನ ಇನ್ನೋರ್ವ ಬೆನ್ನೆಲುಬು ಮಂಗಳೂರು ಬೆಳೀತಾ ಇದೆ. ಪೋರ್ಟ್ ಇಂದ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ವರೆಗೆ ನಮ್ಮ ಊರು, ನಮ್ಮ ತುಳುನಾಡು ಬೆಳೀತಾ ಇದೆ. ಅದೇ ರೀತಿಯಲ್ಲಿ ಮಂಗಳೂರನ್ನ ಬೆಳೆಸೋದಕ್ಕೆ ಅದೆಷ್ಟೋ ಜನ ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ರೆ, ಹಾಗೆ ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ಮಂಗಳೂರನ್ನ ಬೆಳೆಸ್ತಾ ಇರುವಂತಹ ರೆಡ್ ರಾಕ್ಸ್ ಗ್ರೂಪ್ ನ ಮ್ಯಾನೇಜಿಂಗ್ ಡೈರೆಕ್ಟರ್ ಆದಂತಹ ಮಿಸ್ಟರ್ ಪ್ರಶಾಂತ್ ಅವರನ್ನು ಕೂಡ ನಾನು ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ವೇದಿಕೆ ಮೇಲೆ ಗೌರವ ಉಪಸ್ಥಿತಿಯನ್ನ ಬಹುಶಃ ನಮ್ಮೆಲ್ಲರ ಹೆಮ್ಮೆ ಅಂತಾನೆ ಹೇಳ್ಬೋದು. ಯಾಕಂತ ಹೇಳಿದ್ರೆ ಭಾರತದ ಅತಿ ದೊಡ್ಡ ರೇಡಿಯೋ ನೆಟ್ವರ್ಕ್ ಆದಂತಹ ಸೂಪರ್ ಹಿಟ್ಸ್ 93.5 ರೆಡ್ ಎಫ್ಎಂ ನ
COO Adınca B. Surendosa Avrını kuran anı nimelra paravage Preet Puruku agi svagatista İyi karakamukke bandırvanta Tulu Çitrarangı kandanta Yella Diggazarige Tulu nadanna Belistarvanta Tulu Çitrarangı vanna Belistarvanta Yella Gavravanvita Hiriya Kiriya Kalavidrugalige Mangalorina Radafem Melina Abhimana dinde İyi karakamukke Mangalorina Dakshina Kannada Jilleya Bera bera pradeshagalinda bandırvanta Yella Mahajanatege Hage İvattini İyi karakamada Nenappu nimmellara manasalli Savi savi nenappagi irbeku anta helidre Bahusha Media davaru kuda namage tumbane agatya İlli bandırvanta Yella Madhyama sibbandiyavaru kuda İyi sandarbhadalli Preetipurvakavagi Karyakramakke swagatista Namage İyi karyakramakke Pratyakshavagi Parokshavagi Sahakaravannu nedata iruvanta Namma Yella Even partners Ellaru kuda Ade reetiyalli İyi karyakramadalli Upasthitiyannu kanta iruvanta ಸರ್ವರಿಗೆ ವಂದೇ ಮಾತಿನಲ್ಲಿ ಪ್ರೀತಿಯ ಆದರದ ಅಭಿಮಾನದ ಸ್ವಾಗತವನ್ನ ಕೋರಿಕೊಳ್ಳುತ್ತಾ ಈ ಸಂದರ್ಭದಲ್ಲಿ ನಮಗೆ ಜೊತೆಯಾಗಲಿಕ್ಕೆ ಬರ್ತಾ ಇದ್ದಾರೆ ನಮ್ಮ ಕರ್ನಾಟಕ ಸರ್ಕಾರದ ಗೌರವಾನ್ವಿತ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಾದಂತ ಸನ್ಮಾನ್ಯ ಶ್ರೀ ಜಿಟಿ ಕಾದರ್ ಜೋರಾದ ಚಪ್ಪಾಳೆ ಮೂಲಕ ಅವರನ್ನು ಕೂಡ ತಮಿಳು ವೇದಿಕೆ ಮೇಲೆ ಆಹ್ವಾನಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ ಯಾಕಂತ ಹೇಳಿದ್ರೆ ಈ ಕಾರ್ಯಕ್ರಮ ಆರಂಭದಲ್ಲಿ ನಾವು ನಿರ್ಧಾರ ಮಾಡಿದಾಗ ಒಂದು ಕಾಲ್ ಮಾಡಿ ಅವರಿಗೆ ಕೇಳಿದಾಗ ನಾನು ನಿಮ್ಮ ಜೊತೆಗೆ ಇದ್ದೇನೆ ನೀವು ಕಾರ್ಯಕ್ರಮ ಮಾಡಿ ನಾನು ನಿಮ್ಮ ಜೊತೆಗೆ ಕಾರ್ಯಕ್ರಮದ ಕಡೆಯ ತನಕ ನಿಮಗೆ ಉಪಸ್ಥಿತಿಯನ್ನ ನೀಡ್ತೇನೆ ಅನ್ನುವಂತ ಭರವಸೆಯನ್ನ ನಮಗೆ ಬೆಂಬಲವನ್ನ ನೀಡಿದಂತ ನಮ್ಮ ಕರ್ನಾಟಕ ಸರ್ಕಾರದ ಗೌರವಾನ್ವಿತ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಾದಂತ ಶ್ರೀ ಯುಟಿ ಕಾದರ್ ಸರ್ ಪ್ರೀತಿಯಿಂದ ನಿಮ್ಮನ್ನ ವೇದಿಕೆ ಮೇಲೆ ಆಹ್ವಾನಿಸ್ತಾ ಇದ್ದೇನೆ ಥ್ಯಾಂಕ್ ಯು ವೆರಿ ಮಚ್ ಸರ್ ಹಾಗೆ ಬಂದಿರುವಂತ ಸರ್ವರನ್ನು ಕೂಡ ಒಂದೇ ಮಾತಿನಲ್ಲಿ ಪ್ರೀತಿಯಿಂದ ಹೃದಯ ತುಂಬಿ ಅಭಿಮಾನದ ಅಭಿವಂದನೆಯ ಸ್ವಾಗತ ಸುಸ್ವಾಗತ ಧನ್ಯವಾದಗಳು ಥ್ಯಾಂಕ್ ಯು ಧನ್ಯವಾದಗಳು ಪ್ರಸನ್ನ ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ನಾವು ಪ್ರಾರಂಭ ಮಾಡತಕ್ಕಂಥದ್ದು ನಮ್ಮ ಸಂಸ್ಕೃತಿಯಲ್ಲಿ ಮತ್ತೊಮ್ಮೆ ಇರತಕ್ಕಂತಹ ಒಂದು ಕಾರ್ಯಕ್ರಮ ಖಂಡಿತ ಕತ್ತಲಿನಿಂದ ಬೆಳಕಿನತ್ತೆ ಮಾರತಕ್ಕಂತಹ ಪಯಣ ಹಾಗೇನೆ ಇದೀಗ ಕಾರ್ಯಕ್ರಮದ ಉದ್ಘಾಟನವನ್ನ ಮೊತ್ತ ಮೊದಲನೇ ಬಾರಿಗೆ ನಡೆಯತಕ್ಕಂತಹ ತುಳು ಚಿತ್ರರಂಗದ ಇತಿಹಾಸದಲ್ಲಿ ನಡೆಯತಕ್ಕಂತಹ ಕಾರ್ಯಕ್ರಮ ರೆಡ್ FM ತುಳು ಫಿಲ್ಮ್ ಅವಾರ್ಡ್ಸ್ ಇದರ ಉದ್ಘಾಟನೆಯನ್ನ ಇದೀಗ ದೀಪ ಬೆಳಗಿಸುವ ಮೂಲಕ ನಮ್ಮೆಲ್ಲ ಅತಿಥಿಗಳು ಇದೀಗ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಬೇಕಾಗಿ ವಿನಂತಿ ಅಜ್ಞಾನದ ಕತ್ತಲೆಯಿಂದ ಜ್ಞಾನದ ಬೆಳಕಿನ ಕಡೆ ಸಾಗುವ ಪ್ರೇತಕವಾಗಿ ಈ ಒಂದು ದೀಪವನ್ನ ಬೆಳಗಿಸುವ ಮೂಲಕ ಅದ್ಭುತವಾದ ಅರ್ಥಪೂರ್ಣವಾದ ವ್ಯಕ್ತಿತ್ವವಾದ ಚಾಲನೆಯನ್ನ ಇವತ್ತಿನ ಈ ಒಂದು ಭವ್ಯವಾದ ವೇದಿಕೆಯಲ್ಲಿ ನೋಡಿರುವಂತಹ ಗಣ್ಯಾತಿ ಗಣ್ಯರು ನೆರವೇರಿಸ್ತಾ ಇದ್ದಾರೆ ಆಗಮಿಸಿರುವಂತಹ ಎಲ್ಲ ತುಳು ಕಲಾಭಿಮಾನಿಗಳು ದಯವಿಟ್ಟು ಜೋರಾದ ಚಪ್ಪಾಳೆಯನ್ನ ತಟ್ಟೆಗಾಗಿ ವಿನಂತಿಸಿಕೊಳ್ತಾರೆ ದಯವಿಟ್ಟು ಜೀವನದಲ್ಲಿರುವಂತಹ ಕತ್ತಲನ್ನ ಈ ಒಂದು ಜ್ಯೋತಿ ಈ ಒಂದು ದೀಪ ಹೋಗಲಾಡಿಸಲಿ ನಮ್ಮೆಲ್ಲ ಜೀವನದಲ್ಲಿ ಬೆಳಕು ಸದಾ ಇರಲಿ ಸದಾ ನಮ್ಮೆಲ್ಲರ ಜೀವನ ಸುಖದಿಂದ ಐಶ್ವರ್ಯದಿಂದ ಕೂಡಿರಲಿ ಅಂತ ಆಶಿಸ್ತಾ ಪ್ರಾರ್ಥಿಸ್ತಾ ಇವತ್ತಿನ ಅದ್ಧೂರಿಯಾದ ಒಂದು ಕಾರ್ಯಕ್ರಮದ ಉದ್ಘಾಟನೆ ನಡೀತಾ ಇದೆ ತುಳು ಚಿತ್ರರಂಗದ ಇತಿಹಾಸದಲ್ಲಿ ಒಂದು ಹೊಸ ಪುಟ ಖಂಡಿತ ಮೊದಲನೆಯ ಪುಟದ ಮೊದಲನೆಯ ಗೆರೆಯನ್ನ ಇದೀಗ ರೆಡ್ FM ತುಳು ಫಿಲ್ಮ್ ಅವಾರ್ಡ್ಸ್ ಮೂಲಕ ಇದೀಗ ತೆರೆ ಕಾಣ್ತಾ ಇದೆ ಹಾಗೇನೆ ಬರತಕ್ಕಂತಹ ಎಲ್ಲ ಕಾರ್ಯಕ್ರಮಗಳು ಇವತ್ತಿನ ನಡೀತಕ್ಕಂಥ ಕಾರ್ಯಕ್ರಮಗಳು ಎಲ್ಲ ಒಳ್ಳೆಯದಾಗ್ಲಿ ಎಂಬ ಹಾರೈಕೆ ಕೂಡ ನಮ್ಮ ಜೊತೆ ಬಂದಿರತಕ್ಕಂತಹ ಗಣ್ಯ ಅತಿಥಿಯರು ಖಂಡಿತ ಮಿನುಗು ತಾರೆಗಳು ಇವತ್ತಿನ ನಮ್ಮ ಉದ್ಘಾಟನಾ ಸಮಾರಂಭಕ್ಕೆ ಬಂದಿರತಕ್ಕಂತಹ ಮುಖ್ಯ ಅತಿಥಿಗಳು ಸನ್ಮಾನ್ಯ ಶ್ರೀ ಯುಟಿ ಖಾದರ್ ಅವರು ಆರೋಗ್ಯ ಸಚಿವರು ಕರ್ನಾಟಕ ರಾಜ್ಯ ಸರ್ಕಾರ ನಮ್ಮ ಸ್ಫೂರ್ತಿ ಕೂಡ ಖಂಡಿತ ಅವರು ಅವರು ಈ ಸಂದರ್ಭದಲ್ಲಿ ಕಾರ್ಯಕ್ರಮಕ್ಕೆ ಯಶಸ್ಸು ಹಾರೈಸಿ ಎರಡು ಮಾತುಗಳನ್ನ ಆಡಬೇಕಾಗಿ ವಿನಂತಿ ತುಳು ಫಿಲ್ಮ್ ಅವಾರ್ಡ್ಸ್ ತುಳು ಫಿಲ್ಮ್ ಅವಾರ್ಡ್ಸ್ ತುಳು ಫಿಲ್ಮ್ ಅವಾರ್ಡ್ಸ್